ನಮ್ಮ ಹುಡುಗಿ ಸಕ್ರಿ ಗೊಂಬಿ ಹಂಗ ಶ್ರೀಮಂತ ಮನ್ಯಾಗ ಅವನು ಎಮ್ಮೆ ಕಾಯ್ತಿದ್ರು ಸರ್. ನಾ ಅಪ್ಪ ಮೊದಲು ಅವರು ನಾನು ಇಟ್ಟಂಗಿ ಬಿಟ್ಟು ಕೆಲಸ ಮಾಡ್ತಿದ್ದೆ ಸರ್. ಆಮೇಲೆ DTDC ಕೋರಿಯರ್ ಒಳಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೆ. ನಾ ಅಪ್ಪ ತೀರ್ಕೊಂಡಿದ್ದ ಸಾಲ ಮಾಡಿದ್ರಿಂದ ಸ್ಟೋರಿ ಬರ್ಕೊಂಡು ಜಮಖಂಡಾಗ ಎಲ್ಲಾರು ವೇಟ್ ಮಾಡಕತ್ತೇವೆ ಸರ್. ನಮಗೆ ಒಂದೇ ವಿಡಿಯೋ ಶೂಟ್ ಮಾಡಕ ಯಾರು ಬರ್ತಾ ಇಲ್ಲ ಸರ್. ಹುಡುಗಿಯರು ಇಬ್ರು ಬೇಕಾಗಿ ಸರ್ ಲೇಡಿ ಆರ್ಟಿಸ್ಟ್. ನಾ ಸಂಡೆ ಅಷ್ಟೇ ಶೂಟ್ ಮಾಡ್ಬೇಕು ಹೋದವ, ಎರಡು ದಿನ ರಜೆ ಹಾಕಿ ಮೂರು ದಿನ ಕುಂತೇವೆ ಸರ್. ಬರೀ ಒಂದು ಇಬ್ರು ಹುಡುಗಿಯರ ಸಮ ಸರ್, ಒಬ್ರು ಬರಲಿಲ್ಲ ಸರ್. ಈಗ ನಾನು ವೆಬ್ ಸೀರೀಸ್ ಶೂಟ್ ಹ್ಯಾಂಗ ಮಾಡ್ತಂದ್ರೆ ಸರ್, ಒಂದು ಮೊದಲು ಕತೆ ಬರೀತೀನಿ ಸರ್, ಒಂದು ಕತೆ ಬರೋದು ಶೂಟ್ ಮಾಡಿ ಹಾಕ್ತೀನಿ ಸರ್. ಒಂದು ಎಪಿಸೋಡ್ ಅದು ಓಡಿದ್ರೆ ವೆಬ್ ಸೀರೀಸ್ ಮಾಡ್ತೀನಿ ಸರ್. ಅದನ್ನ ಅದು ಓಡ್ಲಿಕ್ಕೆ ಅಲ್ಲಿ ಡ್ರಾಪ್ ಮಾಡ್ಬೋದು ಸೋಷಿಯಲ್ ಮೀಡಿಯಾಕ್ಕೆ ಇದನ್ನ ಅಪ್ಲೋಡ್ ಮಾಡಿದ್ರೆ ಜನ ಗುರುತಿಸ್ತಾರೆ ಅಂತೇಳಿ. ಅದ್ರ ಸಂಬಂಧ ಹಾಕಿದೆ, ಬಟ್ ರೆವೆನ್ಯೂ ಬರುತ್ತೆ ಯೂಟ್ಯೂಬ್ ಇಂದ, ಅದರಿಂದ ಏನೋ ನಾವು ಅರ್ನಿಂಗ್ ಮಾಡ್ಬೋದು ಅಂತ ಗೊತ್ತಿದ್ದಿಲ್ಲ ಸರ್. ಎಸ್ ಆಫ್ ಕೋರ್ಸ್ ಐ ಆಮ್ ಫ್ರಮ್ ಬೀಳ್ಗಿ ಹತ್ರ ಎಂಥಿ. ಮೂರು ದಿವಸ ಬೆಂಗಳೂರು ಮಕ್ಕ ನೋಡಿರ್ತಾವ ನೋಡ್ರಂಗಿಲ್ಲ, ಅವ್ರ ಗತೆ ಮಾತಾಡಕ್ ಬಿಡ್ತಾರೆ. ಏನು ಪೂರ್ತಿ ಸರ್ ಮಲ್ಲ ಹಿರೇಮಠ ಅಂತೇಳಿ ಸರ್. ಮಲ್ಲ ಹಿರೇಮಠ ಸರ್, ನಾನು ಅದನ್ನ ಶಾರ್ಟ್ ಆಗಿರಲಿ ಅಂತೇಳಿ ಮಲ್ಲ ಬಾಗಲಕೋಟೆ ಮಾಡ್ಕೊಂಡಿನಿ ಸರ್. ಜಿಲ್ಲೆ ಬಾಗಲಕೋಟೆ ಸರ್, ಅಂದ್ರೆ ನಿಯರ್ ಅದೇ ಸರ್, ನಾವು ಇಲ್ಲೇ ಒಂದು ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಆಗ ಸರ್. ಅದ್ರ ಸಂಬಂಧ ಮಲ್ಲ ಬಾಗಲಕೋಟೆ ಅಂತೇಳಿ ಮಾಡ್ಕೊಂಡಿನಿ ಸರ್. ನಮ್ಮೂರು ಸಾಲ ಬಂದಿ ಸರ್, ಸಾಲ ಬಂದಿ ಮುಳುಗಡೆ ಪ್ರದೇಶ. ನಮ್ಮ ಅಪ್ಪನ ಹೆಸರು ಕಳಕಾಯ ಅಂತಿತ್ತು ಸರ್. ನಮ್ಮ ಅಪ್ಪನ ಹೆಸರು ಕಳಕಾಯ, ನಮ್ಮವರು ಚಿನ್ನವ ಸರ್. ನಾ ಅಪ್ಪ ತೀರ್ಕೊಂಡ್ರೆ ಸರ್ 2013 ಒಬ್ಬ ತಮ್ಮ ಒಬ್ಬರು ಸಿಸ್ಟರ್ ಅದಾರೆ ಸರ್. ಸಿಸ್ಟರ್ ಮ್ಯಾರೇಜ್ ಆಗೈತೆ ಸರ್, ನಂದು ಮ್ಯಾರೇಜ್ ಆಗೈತೆ, ತಮ್ಮಂದು ನೆಕ್ಸ್ಟ್ ಮ್ಯಾರೇಜ್ ಐತೆ ಸರ್. ಮೂರು ಜನ ಮಕ್ಕಳು ನೀವು? ಹಾಂ ಸರ್. ಫಾರ್ಮರ್ ಫ್ಯಾಮಿಲಿ ಸರ್, ಅಂದರೆ ಆರ್ಥೋಡಾಕ್ಸ್ ಪೂರ. ಬೇರೆ ಏನು ಮಾಡಿಸ್ಕೊಡಂಗಿಲ್ಲ ಸರ್ ಅಷ್ಟೇ ಜಲ್ದಿ ಆಗಿನ. ಏನೋ ಮಾಡಕೊಂಡಿನಿ ಅಂದರೆ ಸ್ವಲ್ಪ ಬೇಡ, ಅದು ನೆಗೆಟಿವ್ ಏನಾಗುತ್ತೆ ಅಂತ ಅಂದ್ರೆ ಪೂರ ಒಂಥರ ಜಾಯಿಂಟ್ ಫ್ಯಾಮಿಲಿ ಒಳಗೆ ಬೆಳೆದಿನಿ ಸರ್. ನಾ ಅಪ್ಪಾರ ಫಾರ್ಮರ್ ಇದ್ರೆ ಸರ್. ನಮ್ಮ ಅವರು ಶಾಲೆ ಒಳಗೆ ಅಡುಗೆ ಮಾಡ್ತಿದ್ದೆ ಸರ್ ಮೊದಲು. ಓ, ಬಿಸಿ ಊಟ? ಬಿಸಿ ಊಟ ಮಾಡ್ತದೆ, ಅಡುಗೆ ಮಾಡ್ತಾರೆ ಸರ್. ಅದು ನಾ ಇದು ಜಾಬ್ ಮಾಡಂತ ಇಲ್ಲ ಲೋಕಲ್ ಬಂದಾಗ ಅದನ್ನು ಬಿಡಿಸಿದ್ದೀನಿ ಸರ್. ಅದು ಬೇಡ, ಇನ್ಮೇ ಮಾಡೋಕೋಬೇಡ, ಆರಾಮಾಗಿರ ಅಂತ. ಸೊ ಓದಿದ್ದು ಚೈಲ್ಡ್ಹುಡ್ ಇಲ್ಲ? ನಂದು ಆ್ಯಕ್ಚುಲಿ ಮಹಾರಾಷ್ಟ್ರದಾಗ ಇದ್ದೆ ಸರ್ ನಾನು ಒಂದು 2 ವರ್ಷ. ನಾ ಅಪ್ಪರಲ್ಲಿ ಜೀತಕ್ಕಿದ್ದರು ಸರ್. ಅಂದ್ರೆ ಬೇರೆ ಶ್ರೀಮಂತ ಮನೆಯಾಗ ಅವನು ಎಮ್ಮೆ ಕಾಯ್ತಿದ್ರು ಸರ್. ನಾ ಅಪ್ಪರ ಮೊದಲು ಹೊಲ ಮಾಡೋದು, ಎಮ್ಮೆ ಕಾಯೋದು ಮಾಡಿದ್ರು. ನಮ್ಮ ಅವರು ನಾನು ಇಟ್ಟಂಗಿ ಬಿಟ್ಟು ಕೆಲಸ ಮಾಡ್ತಿದ್ವಿ ಸರ್ ಮಹಾರಾಷ್ಟ್ರದಾಗ ಸರ್. ಇಟ್ಟಂಗಿ ಬಿಟ್ಟು 2 ವರ್ಷ ಕೆಲಸ ಮಾಡಿ 1ನೇ 2ನೇ ತನಕ ಶಾಲೆ ಕಲ್ತಿಲ್ಲ ಸರ್. ಒಮ್ಮೆ 3ನೇ ತನಕ ಅಡ್ಮಿಷನ್ ಸರ್ ನಂದು ಇಲ್ಲಿ ನಮ್ಮೂರೇ ಸರ್, ಸಾಳಗುಂದಿ ಅಂತೇಳಿ ಸರ್. ಅಲ್ಲಿ 3ನೇ ಮುಗಿಸಿ ನೆಕ್ಸ್ಟ್ 4 ಬಳುತೆ ಕಲ್ತೀನಿ ಸರ್. ಅಂದರೆ ನಮ್ಮ ಅವರ ತವ್ರ ಮನೆ ಸರ್ ಅದು ಬಿಜಾಪುರ ಡಿಸ್ಟಿಕ್ ಬಳುತೆ ಅಂತೇಳಿ. ಅಲ್ಲಿ ನಮ್ಮ ಅಯ್ಯರ್ ಅಂತಕ್ಕೆ 4ನೇ 5ನೇ ಅಲ್ಲಿ ಕಲಿತೆ ಸರ್. 6ನೇ 7ನೇ ಮತ್ತೆ ಸೇಮ್ ನಮ್ಮ ಊರು ಬಾಜುನು ಒಂದು ಕದಂಪುರ ಅಂತಿದೆ ಸರ್. ಅಲ್ಲಿ 7-8 ಕಲಿತೆ ಸರ್. 7-8 ತಿನ್ನೇನು ಮುಗಿಬೇಕು ಮುಳುಗಡೆ ಆಯ್ತು ಸರ್ ಏರಿಯಾ ನಮ್ಮದು. ಅವಾಗ ಇಲ್ಲಿ ವೀರಾಪುರ ಅಂತ ಐತೆ ಸರ್. 8-9-10 ಇಲ್ಲಿ ಕಲ್ತೀನಿ ಸರ್. ಇದಾದ್ಮ್ಯಾಗ ಪಿ ಯು ಸಿ ಕಾಲೇಜಸ್ ಐತೆ ಸರ್ ಇಲ್ಲಿ ನವನಾರದಾಗ. ಪಿ ಯು ಸಿ ಅಲ್ಲಾಗೈತೆ ಸರ್. ಡಿಗ್ರಿ ಬಸವೇಶ್ವರ ಕಾಲೇಜ್ ಸರ್. ಬಿ ಎ ಸರ್. ಆಮೇಲೆ ಏನೋದಿಲ್ಲ, ಬಿ ಎ ಹೋದ್ಮ್ಯಾಗ ಒಂದು 30 ದಿವಸ ಕಂಪ್ಯೂಟರ್ ಕೋರ್ಸ್ ಮುಗಿಸಿದೆ ಸರ್. ಅದು ಮುಳುಗಡೆ ಹುಡುಗರಿಗೆ ಅಂತೇಳಿ 30 ದಿನ ಕಂಪ್ಯೂಟರ್ ಕೋರ್ಸ್ ಫ್ರೀ ಇತ್ತು ಸರ್. ಅದು ಊಟ ಎಲ್ಲ ಕೊಟ್ಟು ಆ 30 ದಿವಸ ಕಂಪ್ಯೂಟರ್ ಮುಗಿಸಿದೆ ಸರ್. ಗೌರ್ಮೆಂಟು? ಹಾಂ, ಗೌರ್ಮೆಂಟ್ ಸ್ಕೀಮ್ ಸರ್. ಅದ್ರ ಬೇಸಿಸ್ ಮ್ಯಾಗ ಇಲ್ಲಿ ಕಾರ್ತಿಕ ಗುರು ಅಂತ ಒಂದು ಫ್ಯಾಕ್ಟ್ರಿ ಇದೆ ಸರ್. ನಮ್ಮ ಊರು ಬಾಜುನು 1.5 ಕಿಲೋಮೀಟರ್ ಸರ್. ಏನದು ಕಾರ್ತಿಕ ಗುರು ಅಂತೇಳಿ ಸರ್, ಒಂದು ಫ್ಯಾಕ್ಟ್ರಿ ಇದೆ ಸರ್. ಅದು ಸ್ಪಿರಿಟ್ ತಯಾರು ಮಾಡುತ್ತೆ ಸರ್ ಫ್ಯಾಕ್ಟ್ರಿ. ಎಣ್ಣೆ? ಹಾಂ ಸರ್. ಅದರೊಳಗೆ ಕಂಪ್ಯೂಟರ್ ಆಪರೇಟರ್ ಅಂತೇಳಿ 2009 ಜಾಯ್ನ್ ಆಗಿದೆ ಸರ್. ಇಲ್ಲಿ 2009 ಜಾಯ್ನ್ ಆಗಿ 2 ವರ್ಷ ಅಲ್ಲಿ ಕೆಲಸ ಮಾಡಿ ನೆಕ್ಸ್ಟ್ ವಿಜಯನಗರ ಶುಗರ್ ಮುಂಡ್ರಿಗೆ ಅಂತಿದೆ ಸರ್, ಗದಗ ಜಿಲ್ಲೆ ಸರ್. ಗದಗ ಮುಂಡ್ರಿಗೆ ಅಲ್ಲಿ 8 ವರ್ಷ ಮಾಡಿದೆ ಸರ್. ಅದೇ 8 ವರ್ಷ ಸರ್. ಓಹ್. ಅದೇ 8 ವರ್ಷ ಆಗಿ ಅಲ್ಲಿ ಬಿಟ್ಟು ಇಲ್ಲಿ ಜಮ್ ಶುಗರ್ ಕುಂದ್ರಿಗೆ ಅಂತ ಸರ್. ಇಲ್ಲಿಂದ 18 ಕಿಲೋಮೀಟರ್ ಐತೆ ಸರ್. ಅಲ್ಲಿ 4 ವರ್ಷ ಮಾಡಿದೆ ಸರ್. ಅದು ಮಾಡ್ತಾ ಮಾಡ್ತಾನೆ ಇಲ್ಲೇ ಇದ್ದಾಗ ಮಾಡ್ತಾ ಈಗ ಜಾಬ್ ಬಿಟ್ಟಿನಿ ಸರ್. ಈಗ ಫುಲ್ ಟೈಮ್ ಯೂಟ್ಯೂಬರ್ ಸರ್. ಸೊ 8-12 ಒಂದು 13 ವರ್ಷ? ಹಾಂ ಸರ್. ಜಾಬ್? ಹಾಂ ಸರ್. ನಮ್ಮ ಒಂದು ಮಾತು ನಂಬಿ ನನ್ನ ಬಿಟ್ಟು ಹೊಂಟ್ಯ? ಬಿಡಿ, ನಿನ್ನ ನಂಬಿದ್ನಲ್ವ. ಅಲ್ಲ, ಮಹಾರಾಷ್ಟ್ರದಲ್ಲಿ ಇಟ್ಟಂಗಿ ಬಿಟ್ಟಿಲ್ಲ ಇದ್ರಲ್ಲ ನೀವು, ಇಲ್ಲಿ ಯಾಕೆ ವಾಪಸ್ ಬಂದ್ರಿ, ಹೇಗೆ ಬಂದ್ರಿ ಇಲ್ಲಿ ವಾಪಸ್? ಜೀತ್ ಅಂದ್ರೆ 2 ವರ್ಷ ಅಂತ ಜೀತಕ್ಕೆ ಹೋಗಿದ್ರು ಸರ್. ನಾ ಅಪ್ಪ ಸಾಲ ಎಲ್ಲ ಮಾಡ್ಕೊಂಡಿದ್ರು ಅಂತ ಸರ್. ಅವಾಗ ಅದ್ರ ಸಂಬಂಧ ಅಲ್ಲಿ ಹೋಗಿ ಸಾಲ ಎಲ್ಲ ಮುಟ್ಟಿದ್ಮ್ಯಾಗ ವಾಪಸ್ ಬಂದ್ರು ಸರ್. ಮತ್ತೆ ಜಮಖಂಡಿ ಒಳಗೆ ಹಾರೋಗೇರಿ ಅಂತ ಒಂದು ಏರಿಯಾ ಬರ ಸರ್. ಅಲ್ಲೊಂದು 2 ವರ್ಷ ಅಲ್ಲಿ ಅವರಷ್ಟೇ ಕೆಲಸ ಮಾಡಿದ್ರೆ ಸರ್. ನನ್ನನ್ನು ನಮ್ಮ ಅಜ್ಜನ ಮನೆ ಕಳಿಸಿದ್ರೆ ಸರ್ ಬಳುತ್ತೆ ಅಂತೇಳಿ. ನಿಮ್ಮ ತಾಯಿ ತೋರ್ ಮನೆ? ಹಾಂ ಸರ್. ಅಲ್ಲಿ ಮುಗಿಸಿದೆ ಸರ್ ನಾನು. ಇಟ್ಟಂಗಿ ಬಟ್ಟೆಗಳ ಕೆಲಸ ಮಾಡಿದ್ರೆ ಸರ್. ಆಮೇಲೆ ನಾ ಅಪ್ಪ ಇಲ್ಲಿ ಬಂದಾಗ ಬೇರೆದವ್ರು ಹೊಲ ಲವ್ನಿ ಮಾಡಿ ಕೋತಂಬರಿ ಬೆಳಿತಿದ್ವಿ ಸರ್. ನಾವು ಬಾಗಲಕೋಟೆಗ ಹೈಯೆಸ್ಟ್ ಕೋತಂಬರಿ ಬೆಳೆಯೋರು ಅಂದ್ರೆ ನಾವು ಆಗಿದ್ದೆ ಸರ್. ಅವಾಗ ನಾ ಅಪ್ಪಾರ ಸರ್. ಅಂದ್ರೆ ಹೊಲ ಇಲ್ಲ ನಿಮಗೆ? ಹೊಲ ಇಲ್ಲ ಸರ್, ಬೇರೆದವ್ರ ಹೊಲನ ಹಾಲು. ಹಾಂ, ಪಾಲ್ದಂಗ ಮಾಡಿ ಮಾಡೋದಂತಾರಲ್ಲ ಕೋತಂಬರಿ ಹಾಕ್ತೀವಿ ಸರ್ ನಾ ಅಪ್ಪರು. ಹಾಂ ಸರ್. ನಾ ಅಪ್ಪ 2003 ತಿರ್ಕೊಂಡಾಗ ನಾನು ಕಲಿಬೇಕಂದ್ರೆ ನಮ್ಮ ಮನ್ಯಾಗ ದುಡ್ಯಾರು ಯಾರಿಲ್ಲ ಸರ್. ನಮ್ಮವರದ್ದು ಅಡುಗೆ ಮಾಡಿದ್ರಿಂದ ಕೆಲ ಬರೋ ಪಗಾರನು ಕಡಿಮೆ ಐತೆ ಸರ್. ಅದು ನಾ ಎಜುಕೇಷನ್ ಮಾಡ್ಬೇಕಂತಂದ್ರೆ ನಾನು ದುಡಿಬೇಕಾಗಿತ್ತು ಸರ್. ಇಲ್ಲಿ ಈಗ ಗೌಂಡಿಗಳ ಕೈಯಾಗ ಕೆಲಸಕ್ಕೆ ಹೋಗಿದ್ದೆ ಸರ್. ನಾನು ಈ ಮೇಸ್ತ್ರಿಗಳು ಇರ್ತಾರಲ್ಲ ಸರ್, ಮನೆ ಕಟ್ತಾರಲ್ಲ ಸರ್, ರಜೆ ಇದ್ದಾಗ ಅಥವಾ ನನಗೆ ಅರ್ಜೆಂಟ್ ಸ್ಕೂಲ್ ಫೀ ಕಾಲೇಜ್ ಫೀಸ್ ಏನಾರು ಕಟ್ಟಬೇಕು, ಬುಕ್ಸ್ ತೊಗೋಬೇಕಂದ್ರೆ ಒಂದೆರಡು ದಿನ ಅವ್ರ ಕಡೆ ಕೆಲಸ ಮಾಡಿ ಬಂದು ಆ ದುಡ್ಡಿನಿಂದ ತೊಗೋಬೇಕು ಸರ್. ನಾನೇ ಎಜುಕೇಷನ್ಗೆ ಏನು ಬೇಕು ಎಲ್ಲ ರೊಕ್ಕನ ನಾನು ದುಡಿಬೇಕಾಗಿತ್ತು ಸರ್.
ಆಮೇಲೆ ಡಿ ಟಿ ಡಿ ಸಿ ಕೋರಿಯರ್ ಒಳಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೆ ಸರ್. ನಾನು ಡಿಗ್ರಿ ಹೋಗಿದ್ದಾಗ ಓದ್ತಾ ಎರಡು ಗಂಟೆಗೆ ನಂದು ಕಾಲೇಜ್ ಮುಗಿತೀನಿ ಸರ್, ಎರಡು ಗಂಟೆಯಿಂದ ಆರು ಗಂಟೆ ತನಕ ಡಿ ಟಿ ಡಿ ಸಿ ಕೋರಿಯರ್ ಒಳಗೆ ಕೆಲಸ ಮಾಡ್ತಾಯಿದ್ದೀನಿ ಸರ್. ಅದಾದ್ಮ್ಯಾಗ ಮತ್ತೆ ನೈಟ್ ಮನೆ ಬಂದು ನೈಟ್ ಡ್ಯೂಟಿ ಮಾಡ್ತೀನಿ ಸರ್ ಊರಾಗ. ಪೈಪ್ ಲೈನ್ ಓವರ್ ಕಂಡಿದ್ದೆ ಸರ್ ಅವಾಗ, ಅಲ್ಲಿ ಪೈಪ್ಗಳು ಬಿದ್ದಿದ್ದು ಸರ್. ಅಲ್ಲೇ ಬಂದು ನೈಟ್ ಡ್ಯೂಟಿ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗಿ ಸೇಮ್ ರೂಟೀನ್ ಇರುತ್ತೆ ಸರ್, ಕೊರಿಯರ್ ಹಾಕೋದು ನೈಟ್ ಡ್ಯೂಟಿ ಮಾಡೋದು ಸರ್. ನಿದ್ದೆ ನೈಟ್ ಡ್ಯೂಟಿ ಮಾಡೋಕೆ ಸ್ವಲ್ಪ ಬರೀ ಊರಾಗೆ ಇರೋದ್ರಿಂದ ಅಷ್ಟೊಂದು ಇದು ಇದ್ದಿಲ್ಲ ಸರ್, ಸೇಫ್ಟಿ ಇದೆ ಸರ್ ಜಾಗ. ಬಡತನ ಅಂದರೆ ನಾ ಬರ್ ತೀರ್ಕೊಂಡಿದ್ದ ಸಾಲ ಮಾಡಿದ್ರಿಂದ ಇದೆ ಸರ್, ಈಗ ಒಂದು 40,000 ಸಾಲ ಮಾಡಿದ್ರು ಸರ್ ಅವರು ತೀರ್ಕೊಂಡ್ರು ಸರ್. 40,000 ತೀರ್ಕೊಂಡ್ರೆ ಹಾಂ ಸರ್, ಅಷ್ಟು ಬಡವ ಅಂದರೆ ಬಡವ್ರಂದ್ರೆ ಅವ್ರ ತೆಗ್ ಏನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ ಸರ್. ಈ ಒಂದು ಅಂಜಿಕೆ ಅಥವಾ ಒಂದು ಇದು ಭಯ ಇರುತ್ತೆ ಸರ್ ಅವರಿಗೆ, ಯಾರಿಗೆ ನಾವು ತಲೆ ತಗ್ಗಿಸ್ಬಾರ್ದು ಅಥವಾ ಸಾಲ ಕೇಳ್ಯಾರಂದ್ರೆ ಅತಿ ಮಾನಸಿಕ ಆಗ್ಬಿಡ್ತಾರೆ ಸರ್ ಅವರು, ಅವ್ರಿಗೆ ಅಷ್ಟೊಂದು ಧೈರ್ಯ ಇರೋಂಗಿಲ್ಲ ಸರ್. ಅದೇ ಇದರಿಂದ ಸ್ವಲ್ಪ ಅದಾದ್ಮ್ಯಾಗ ಅಲ್ಲೆಲ್ಲ ಗೌಂಡಿಯರ್ ಕಾಂಕ್ರೀಟ್ ಹಾಕೋ ಸರ್, ಇವೆಲ್ಲ ಕಲ್ಲುಗಳು ಅಲ್ಲಿ ಹೊಸರು ಕಾಂಕ್ರೀಟ್ ಹಾಕಕ್ಕೆ ಹೋಗಿದ್ದೆ ಸರ್ ನಾನು. ಮೊದಲಾಗ ಆರ್ ಎಂ ಜಿ ಕಾಲೇಜ್ ಕಟ್ತಿದ್ದೆ ಸರ್ ಅವಾಗ, ಅಲ್ಲಿ ವಿಲ್ಕಲ್ದಾಗ ಒಂದು ಕಾಲೇಜ್ ಇದೆ ಸರ್, ಅಲ್ಲೆಲ್ಲ ವರ್ಕ್ ಮಾಡಿದ್ದೀನಿ ಸರ್. ಕಷ್ಟ ಅಲ್ಲ ಸರ್, ಅದು ಕೆಲಸ ಮಾಡಬೇಕು ಓದ್ಬೇಕು, ಕೆಲಸ ಮಾಡಬೇಕು ಅದು ಮಾಡಿದ್ರೆ ಸಿಗ ಸರ್ ಎಲ್ಲನೂ. ಇನ್ನೊಬ್ಬರನ್ನ ಡಿಪೆಂಡ್ ಹಾಕಿದ್ನೇನೋ ಸರ್, ನಾ ಅಪ್ಪಾರ ಅಲ್ಲಿ ಮಿಸ್ ಆಗಿದ್ದಕ್ಕೋ ಅಥವಾ ಏನೋ ಗೊತ್ತಿಲ್ಲ. ಅವಾಗ ನಾನು ಬಂದಿದ್ದು ದುಡಿದ್ರೆ ಮನೆ ನೀಡಿರ್ತೈತಿ, ದುಡಿದ್ರೆ ನಾನು ಒಂದು ಏನೋ ಒಂದು ಮಾಡ್ಕೋಬೋದು. ಹಂಗಾಗಿದ್ರೆ ಅಂತೂ ಯಾವುದು ಎಜುಕೇಷನ್ ಆಗೋದಿಲ್ಲ. ಅಥವಾ ನಮ್ಮ ಮನೆಯಾಗ ಹೇಳ್ಬಿಟ್ರೆ ನೀ ಎಜುಕೇಷನ್ ನೀ ಕಲಿತ್ ನಮ್ಮವ್ರು ಹೇಳಿದ್ದು ಒಂದರೆ ನೀ ಕಲಿತಿನಂದ್ರೆ ನೀ ಮಾಡ್ಕೋ, ನಮಗಂತೂ ಮನೆ ನಡ್ಸೋಕೆ ಆಗೋದಿಲ್ಲ, ನಿನ್ಗೆ ಬಿಡ ಅಂತೇಳಂಗಿಲ್ಲ. ನಾನು ಕಲಿತೀಯಾ ಓಕೆ, ನಿಂದು ನೀ ರೊಕ್ಕ ಮಾಡ್ಕೋ, ಮನೆಗೆ ಸ್ವಲ್ಪ ತಂದು ಕೊಡು, ನೀ ಯಾಕೆ ಬೇಕಾದಷ್ಟು ಕಲಿ. ಆಮೇಲೆ ಬಿ ಎಡ್ ಮಾಡ್ಬೇಕತ್ತೆ ಸರ್, ರೊಕ್ಕದ ಸಮಸ್ಯೆಯಿಂದ ಮಾಡೋಕ್ಕಾಗಲಿಲ್ಲ ಸರ್ ಅದನ್ನು. ಅವಾಗ ಮತ್ತೆ ಜಾಬ್ ಮಾಡೋಕತ್ತೆ ಸರ್. ಟೀಚರ್ ಆಗಬೇಕು ಅಂತಿದ್ರ? ಹಾಂ ಸರ್, ಅದೇ ಆಸೆ ಇತ್ತು ಸರ್ ನಂದು. ಮತ್ತೊಬ್ಬರು ಸರ್ ಬಂದು, ನಾನು ಸೈಕಾಲಜಿ ಸ್ಟೂಡೆಂಟ್ ಇದ್ದಿದ್ದ ಸೈಕಾಲಜಿ ಸಬ್ಜೆಕ್ಟ್ ಸರ್ ನಂದು. ಅವಾಗ ಅವರೇ ಸರ್ ಬಂದು, ಇಲ್ಲ ನಿಮ್ಮ ಮನೆ ಪರಿಸ್ಥಿತಿ ಹಂಗೆ ಇಲ್ಲ, ಈ ಹುಡುಗನ ನಾನು ನೋಡ್ಕೋತ ಮುಂದಿಲ್ಲ ಎಜುಕೇಷನ್ನು, ನಮ್ಮ ಮನೆಗೆ ಕಳಿಸ್ರಿ. ಅವ್ರು ಬಂದು ಕೇಳಿದ್ರು ಸರ್ ನಮ್ಮ ಮನೆಯಾಗ ನಮ್ಮವರೆಗೆ, ಇವನ ಹಿರಿಮಗ ಆದ್ರಿಂದ ಕಳ್ಸೋಕ್ಕಾಗೋದಿಲ್ಲ, ಮತ್ತು ಅಲ್ಲಿ ಕಳ್ಸಿದ್ರೆ ನಮ್ಗೆ ತೊಂದರೆ ಆಗುತ್ತೆ, ಬ್ಯಾಡ್ರಿ ಸರ್ ಅಂತ ಅವ್ರಿಗೆ ಬ್ಯಾಡ್ ಅಂತ ಹೇಳಿದ್ರೆ ಸರ್ ನಮ್ಮ ಮನೆಯಾಗ. ನಮ್ಮ ಲೌಡಿ ಮಗನ ಏನು ದೊಡ್ಡ ರೌಡಿಗಳು ಏನಿವೆ ಇದು? 2011 ಹಿಂದಿ ಯೂಟ್ಯೂಬ್ನಾಗ ಒಂದು ಇದು ಚಾಲು ಆಗಿತ್ತು ಸರ್ ಅವಾಗ, ಕ್ರಿಯೇಟರ್ಗಳದು ಒಂದಿಷ್ಟು ಜನದೆಲ್ಲ ನೋಡ್ತಿದ್ದೀನಿ ರೀ. ನನಗೂ ಅದಕ್ಕಿಂತೂ ಇಂಗ್ಲೀಷ್ನಾಗ ವೈನ್ಸ್ ಅಂತ ಬರ್ತಿದ್ವಿ ಸರ್ ಮುಂಚೆ. ಈಗ ಯೂಟ್ಯೂಬರ್ ವಿಡಿಯೋ ಶಾರ್ಟ್ ಫಿಲ್ಮ್ಸ್ ಅಂತ ಬಂದು ಸರ್, ಸ್ಕಿಟ್ ಅಂತ ಬಂದು. ಇದಕ್ಕಿಂತ ಬಿಫೋರ್ ಈಗ ಫಾರಿನರ್ಸ್ ಎಲ್ಲ ವೈನ್ಸ್ ಅಂತ ಮಾಡ್ತಿದ್ರು ಸರ್. ಆ ವೈನ್ಸ್ ಅಂತಂದ್ರೆ ಯುವ ಸರ್, ಈಗ ಒಂದು ನಿಮಿಷದ ರೀಲ್ಸ್ ಒಂದು ನಿಮಿಷದ ಟಿಕ್ಟಾಕ್ ನೋಡ್ತೀವಲ್ಲ, ಹಂಗೆ ವೈನ್ಸ್ ಅಂತ ಬರ್ತೀವಿ ಸರ್. ಅವ್ನು ನೋಡಿದ್ರೆ ನಮಗೂ ಒಂಥರ ನಾವು ಮಾಡ್ಬೋದಲ್ಲ ಅಂತವೆಲ್ಲ, ಒಂದು ನಿಮಿಷದ ಕಂಟೆಂಟ್ನ ಅದು ಮಾಡೋಕತ್ತೀವಿ ಸರ್ ನಾವು. ಮಾಡ್ತಾ ಮಾಡ್ತಾ ಅವಾಗ ನನ್ನ ಖುಷಿಗೋಸ್ಕರ ಮಾಡ್ತಿದ್ದೆ ಸರ್ ನಾನು, ಒಂದು ಮೊಬೈಲಲ್ಲಿ ತೊಗೊಂಡು ಒಂದೆರಡು ವಿಡಿಯೋಗಳು ವೈರಲ್ ಆಗಿಬಿಟ್ಟು ಸರ್. ಯಾವುದಂದ್ರೆ ಒಂದು ಮೊಬೈಲ್ ಪವರ್ ಬ್ಯಾಂಕ್ ಅದೊಂದು ಮಾಡಿದ್ದೀನಿ ಸರ್, ಅದೊಂದು ವೈರಲ್ ಆಯ್ತು. ನೆಕ್ಸ್ಟ್ ನಾಗವಲ್ಲಿದ ಸೌಂದರ್ಯ ಅವರು ಹುಡ್ದಾಗಿರ್ತಾರೆ, ಅದಕ್ಕೆ ಅಪೋಸಿಟ್ ಕ್ವಶನ್ ಕೇಳ್ತೀನಿ ಸರ್ ನಾನು, ಅದೊಂಥರ ಸಿಕ್ಕಾಪಟ್ಟು ವೈರಲ್ ಆಯ್ತು ಸರ್. ಆವಾಗ ಏನು ಮಾಡಿದೆ, ಓಕೆ ಸೋಷಿಯಲ್ ಮೀಡಿಯಾಕ್ಕೆ ಇದನ್ನ ಅಪ್ಲೋಡ್ ಮಾಡಿದ್ರೆ ಜನ ಗುರುತಿಸ್ತಾರೆ ಅಂತೇಳಿ ಸರ್. ಅದ್ರ ಸಂಬಂಧ ಹಾಕಿದೆ, ಬಟ್ ರೆವೆನ್ಯೂ ಬರುತ್ತೆ ಯೂಟ್ಯೂಬಿಂದ, ಅದರಿಂದ ಏನೋ ನಾವು ಅರ್ನಿಂಗ್ ಮಾಡ್ಬೋದು ಅಂತ ಗೊತ್ತಿದ್ದಿಲ್ಲ ಸರ್. ಬರ್ಬರ್ತಾ ಅದ್ರ ಬಗ್ಗೆ ಹೇಳಕ್ಕತ್ತಾರೆ ಸರ್, ಇಲ್ಲ ಯೂಟ್ಯೂಬಿಂದ ಅರ್ನಿಂಗ್ನು ಐತಿ, ನೀವು ಇದ್ರಾಗ ಅಮೌಂಟ್ ಮಾಡ್ಬೋದು, ನೀವು ವಿಡಿಯೋ ಮಾಡ್ಕೋತೂ ಇದ್ರಾಗ ದುಡ್ಡು ಮಾಡ್ಬೋದು, ಹೆಸರು ಗಳಿಸ್ಬೋದು ಅಂತೇಳಿ ಸರ್. ಅವಾಗ ನಾವು ಸ್ವಲ್ಪ ಸೀರಿಯಸ್ ಆದೇವೆ ಸರ್. ಬಟ್ ನಮಗೆ ಯೂಟ್ಯೂಬ್ದ ಕಮ್ಯುನಿಟಿ ನಮಗೆ ಸ್ವಲ್ಪ ಅಷ್ಟೊಂದು ಗೈಡ್ಲೈನ್ಸ್ ಗೊತ್ತಿದ್ದಿಲ್ಲ ಸರ್. ಯೂಟ್ಯೂಬ್ದ ಮ್ಯೂಸಿಕ್ ತೊಗೊಳೋದು ಹಾಕೋದು ಸರ್, ನಮ್ಗೆ ಯಾವ ಚಂದ ಅನ್ಸತ್ತಿ ಈ ಕೆ ಜಿ ಎಫ್ ಮ್ಯೂಸಿಕ್ ಬಂದರೂ ಹಾಕ್ಬಿಡು ಸರ್ ಅದಕ್ಕೆ, ನಮಗೆ ಅದು ಗೊತ್ತಿದ್ದಿಲ್ಲ ಸರ್ ಏನು ಹೇಳ್ಕೊಂಡತ್ತೆ ಅಂತೇಳಿ. ಹಿಂಗಾಗಿ ಒಂದು 4-5 ನಾನು ಬರೀ ಅದ್ರಾಗ ಹೋಗ್ಬಿಡು ಸರ್, ಅದ್ರ ಬಗ್ಗೆ ನಾನು ತಿಳ್ಕೊಳ್ಳೇ ಇಲ್ಲ ಸರ್ ನನಗೆ. ಅವಾಗ ಆಮೇಲೆ ಎಲ್ಲ ಗೊತ್ತಾಯ್ತು, ಇವಾಗ ಗೊತ್ತಾದ್ಮ್ಯಾಗ ಪೂರ ನೋಡೋದೊಬ್ಬರನ್ನ ಲವ್ ಮಾಡೋದೊಬ್ಬರನ್ನ ಕಟ್ಕೊಳ್ಳೋದೊಬ್ಬರನ್ನ ಇಷ್ಟ ಆದ್ರೆ ಹುಡುಗರ ಜೀವನ. ಅವ್ ಮೊಬೈಲ್ ಇತ್ತು ನಿಮ್ಮಲ್ಲಿ? ಮೊಬೈಲ್ ಫೋನ್ ಫಸ್ಟ್ ಸ್ಯಾಮ್ಸಂಗ್ ಸರ್, ಆಮೇಲೆ ಮೋಟೋ ಜಿ ಅಂತ ಬಂದು ಸರ್ G2 ಅಂತೇಳಿ, ಅದರ ಮಾಡಕತ್ತೆ ಸರ್. ಆಮೇಲೆ ನೆಕ್ಸ್ಟ್ ವಿವೋ ಸರ್, ಅದು ಆದಮೇಲೆ ಕ್ಯಾಮ್ರಾ ಸರ್. ನಾನು ನಮ್ಮ ದೋಸ್ತ ಮೊದಲೇ ಸೆಟ್ ಮಾಡ್ತೀವಿ ಸರ್, ಒಂದೆರಡು ವಿಡಿಯೋ ಬರ್ಕೊಂಬಿಡು ಸರ್, ಅದನ್ನ ಬರ್ಕೊಂಡು ಸಂಡೇ ಇಂಥ ಏರಿಯಾಕ್ಕೆ ಹೋಗಿ ಶೂಟ್ ಮಾಡೋದು. ನಮಗೂ ಗೊತ್ತಿದ್ದಿಲ್ಲ ಸರ್, ಅವಾಗ ಲ್ಯಾಪ್ಟಾಪ್ ತೊಗೊಂಡಿ ಸರ್ ನಾನು, ಅಂದ್ರೆ ಲ್ಯಾಪ್ಟಾಪ್ದಾಗ ಏಟ್ ಮಾಡೋಕೆ ಸರ್ ಅದನ್ನ. ಮೊಬೈಲ್ ಮಾಡಿದ್ದೆನಾ, ಲ್ಯಾಪ್ಟಾಪ್ ಪ್ರೀಮಿಯರ್ ಪ್ರೋದಾಗ ಹಾಕಿ ಏಟ್ ಮಾಡೋದು ಅಂತೇಳಿ. ಮೊದಲು ಮೊಬೈಲಲ್ಲೇ ಮಾಡ್ತಿದ್ವಿ? ಮೊಬೈಲಲ್ಲೇ ಮಾಡ್ತೀನಿ ಸರ್. ಆಮೇಲೆ 1300D ಕ್ಯಾಮ್ರಾ ತೊಗೊಂಡಿ ಸರ್ ಕೆನನ್, ಅದರ ಶೂಟ್ ಮಾಡಿ ಇದರ ಹಾಕಿ ಎಡಿಟ್ ಮಾಡಿ ಬಿಡು ಸರ್ ಅದನ್ನು, ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿ ಬರ್ತಾವೆ ಅಂತೇಳಿ. ಅವು ಅಷ್ಟು ಮಾಡಿದ್ರು ವೈರಲ್ ಹಾಕಿದ್ದಿಲ್ಲ ರೀ, ಬರೀ ಅಲ್ಲೆಲ್ಲ ಫ್ರೆಂಡ್ಸಿಗೆ ತೋರಿಸ್ತಷ್ಟೇ ಖುಷಿ ಪಡ್ತಿದ್ವಿ ಸರ್ ನಾವು. ಮತ್ತು ಅದೊಂದು ಸ್ಟೆಪ್ ಆದಮ್ಯಾಗ ಬಿಫೋರ್ ಮ್ಯೂಸಿಕಲ್ಲಿ ಬಿಫೋರ್ ಟಿಕ್ಟಾಕ್ ಇದು ಸರ್ ನಾವು ಮಾಡೋಕ್ಕಿದ್ದೆ. ಆಮೇಲೆ ಡಬ್ ಸ್ಮ್ಯಾಶ್ ಅಂತ ಬಂದು ಸರ್, ಡಬ್ ಸ್ಮ್ಯಾಶ್ ಬಂದು ಸರ್. ಆಮೇಲೆ ಮ್ಯೂಸಿಕಲ್ ಹೋಗಿ ಟಿಕ್ಟಾಕ್ ಆದ ಸರ್. ಟಿಕ್ಟಾಕ್ದಾಗ ನಾನು ಮಾಡಿದೆ ಸರ್ ಲಿಪ್ ಸಿಂಕ್ ಎಲ್ಲ, ಅವರ ಲಿಪ್ ಸಿಂಕ್ ಮಾಡ್ತಾರೆ ಸರ್ ಎಲ್ಲರೂ. ಲಿಪ್ ಸಿಂಕ್ ಅಂತ ನಾನು ಮಾಡಿದ್ರು ಒಂದು 15 ವ್ಯೂಸ್ ಬರಲಿಲ್ಲ, 20 ವ್ಯೂಸ್ ಬರಲಿಲ್ಲ ಸರ್.
ಆ ನಂತರ ಒಂದ್ಸಲ ಏನ್ ಮಾಡಿದೆ ಸರ್, ಹಿಂದಿ ಒಳಗ ಓನ್ ವಾಯ್ಸ್ ಕಾಮಿಡಿ ನಡೀತಿದ್ವಿ ಸರ್ ಅಲ್ಲಿ ಹಿಂದಿ ಒಳಗೆ. ಓಕೆ, ನಾವು ಮಾಡ್ಬೋದಲ್ಲ ಅದು ಹೆಂಗ್ ಮಾಡೋ ಅಂತ ಪೂರ ತಿಳ್ಕೊಂಡು ನಾನು ಒಂದು ಕಾಮಿಡಿ ವಿಡಿಯೋ ಮಾಡಿ ಹಾಕಿ ಒಂದು 4 ದಿವಸ ನೋಡಿದ್ದಿಲ್ಲ ಸರ್ ಅದನ್ನ. ಅದು 1 ಮಿಲಿಯನ್ ರೀಚ್ ಆಗ್ಬಿಟ್ಟಿದೆ ಸರ್ ಟಿಕ್ಟಾಕ್ನಾಗ. ಅಂದ್ರೆ ಓನ್ ವಾಯ್ಸ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನು ಸರ್ ಟಿಕ್ಟಾಕ್ ಒಳಗೆ. ಸರ್ ನೀವೇ? ಹಾಂ ಸರ್. ಮೊದಲು ಎಲ್ಲ ಬರೀ ವಾಯ್ಸ್ ಇದು ಲಿಪ್ಸಿಂಗ್ ಮಾಡಿದ್ರು ಸರ್. ಆಮೇಲೆ ಅದು ಸ್ಟಾರ್ಟ್ ಆಯ್ತು, ಸ್ಟಾರ್ಟ್ ಆಯ್ತು ಸರ್, ನನಗೆ ಖುಷಿ ಆಯಿತು. ಓಕೆ, ಓನ್ ವಾಯ್ಸ್ ಮಾಡಿದ್ರೆ ಇಲ್ಲಿ ಓಡ್ತಾವೆ ಅಂತೇಳಿ ಸರ್. ಅವಾಗ ನಾನು ಮಾಡಕತ್ತೆ ಸರ್ ಅಲ್ಲಿ ಸ್ವಂತ ಕಂಟೆಂಟ್ ಇರ್ಬೋದು. ಸ್ವಂತ ಕಂಟೆಂಟ್ ಒಮ್ಮೆ ಒಂದು ತಿಂಗಳದ 3 ಲಕ್ಷ ಫಾಲೋರ್ಸ್ ಆಗ್ಬಿಟ್ರೆ ಸರ್ ಅಲ್ಲಿ ಇಲ್ಲಿ ಟಿಕ್ಟಾಕ್ನಾಗ ಸರ್. ಅವಾಗ ನನಗೆ ಯೂಟ್ಯೂಬ್ ಕಡೆನ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡ್ರಿ ಸರ್. ಆಲ್ಮೋಸ್ಟ್ ಎಲ್ಲರೂ ಶಿಫ್ಟ್ ಆಗಿದ್ದ ಟಿಕ್ಟಾಕ್ನಾಗ ಸರ್. ಅವಾಗ ಆಡಿಯನ್ಸ್ ಇದ್ದಿದ್ದೆ. ಇನ್ನೇನು ನಮ್ದು 6 ಲಕ್ಷ 7 ಲಕ್ಷ ಏನು ಹೊಂಟಿತ್ತು ಟಿಕ್ಟಾಕ್ ಡಿಲೀಟ್ ಆಗ ಹೋಗ್ಬಿಡ್ರಿ ಸರ್. ಅದು ಬ್ಯಾನ್ ಮಾಡ್ಬಿಟ್ರು. ಬ್ಯಾನ್ ಮಾಡಿಬಿಟ್ಟೆ ಸರ್. ಅವಾಗ ಮತ್ತೆ ರೀಲ್ಸ್ ಅದು ಬಂತು, ಬಟ್ ಟಿಕ್ಟಾಕ್ ಅಷ್ಟು ವೈರಲ್ ಆಗೋದಿಲ್ಲ ಅಂತ ಅನ್ಕೊಂಡು ಸುಮ್ಮನೆ ಇದ್ದೀವಿ ಸರ್. ನಾವು ಮಾಡಿದ್ದಿಲ್ಲ ಹಂಗೆ, ಅದು ಕೂಡ ಸ್ಟ್ಯಾಂಡರ್ಡ್ ಅನ್ನೋದು ಗೊತ್ತಾ ಸರ್. ಆಮೇಲೆ ರೀಲ್ಸ್ ಮಾಡಕತ್ತೀವಿ ಸರ್. ಇದೆಲ್ಲ ಮಾಡಿದ್ರು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲಿ ಸಿಗಲಿಲ್ಲ. ಆಡಿಯನ್ಸ್ ಎಲ್ಲ ಯೂಟ್ಯೂಬ್ ಶಿಫ್ಟ್ ಆದ್ರೆ ಸರ್. ಅವಾಗ ಟಿಕ್ಟಾಕ್ ಡಿಲೀಟ್ ಆದ ತಕ್ಷಣ ಸರ್ ನೆಕ್ಸ್ಟ್ ಏನು ಮಾಡಿದೆ ಸರ್, ಒಂದು ಪ್ಲಾನ್ ಹಾಕಿ ಇಲ್ಲ ನಾವು ಯೂಟ್ಯೂಬ್ ಮಾಡೋನು, ಬಟ್ ಸ್ಟ್ಯಾಂಡರ್ಡ್ ಮಾಡೋನು, ಮೊಬೈಲೇ ಮಾಡೋದು ಬೇಡ. ಅದಕ್ಕೆ ಏನು ಬೇಕು ಎಲ್ಲ ಮೆಟೀರಿಯಲ್ ತೊಗೊಂಬಂದು ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡಿ ಒಳ್ಳೆ ಎಡಿಟಿಂಗ್ ಸಾಫ್ಟ್ವೇರ್ ಯೂಸ್ ಮಾಡಿ ಮಾಡೋಣ ಅಂತ ಡಿಸೈಡ್ ಆಗಿದ್ದೆ. ಒಂದು ಟೀಮ್ ಕಟ್ಕೊಂಡು ಮಾಡಿದ್ದೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಯ್ತು ಸರ್. ಯಾವ ವರ್ಷ? 2019 ಸರ್. ಕರೋನಾ ಬಂತು ಮತ್ತೆ ವಿಡಿಯೋ ನಿಲ್ಲಿಸ್ಬಿಟ್ಟೆ ಸರ್ ನಾವು. ಯಾಕಂದ್ರೆ ನಮಗೆ ಜಮಖಂಡಿಗೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀವಿ ಸರ್ ನಾವು ಶೂಟಿಂಗ್. ಹಾಂ ಸರ್. ಅವಾಗ ನಮಗೆ ಹೊರಗೆ ಹೋಗಕ್ ಪರ್ಮಿಷನ್ ಇಲ್ಲ ಇಲ್ಲ ಸರ್. ಅವಾಗ ಮತ್ತೆ ಸ್ಟಾಪ್ ಮಾಡಿದ್ದೆ ಸರ್. ಮತ್ತೆ ಚಾಲು ಮಾಡಿದ್ದ ಕರೋನಾ ಆದ್ಮ್ಯಾಗ. ಮತ್ತೆ ಸ್ವಲ್ಪ ಗ್ಯಾಪ್ ಕೊಟ್ಟು ಸಂಡೆಕ್ಕೊಮ್ಮೆ ಅಷ್ಟೇ ಶೂಟ್ ಮಾಡ್ತಿದ್ದೀನಿ ಸರ್. ನಾ ಜಾಬ್ ಇರೋದ ರಜೆ ಇರೋದು ಸಂಡೆ ಅಷ್ಟೇ ಇತ್ತು. ಸಂಡೆಗೆ ಎಲ್ಲರಿಗೂ ಮೆಸೇಜ್ ಹಾಕ್ಬಿಡ್ತಿದ್ದೀನಿ ರೀ, ಸಂಡೆ ಶೂಟ್ ಆಯ್ತು ಅಂತೇಳಿ. ಅವ್ರು ರೆಡಿ ಇರ್ತಿದ್ರೆ ಸಂಡೆ ಹೋಗಿ ನಮಗೆ ಯಾವ ಲೊಕೇಶನ್ ಐತೆ ಅಲ್ಲಿ ಪಟ್ನ ಶೂಟ್ ಮಾಡ್ಕೊಂಡು ಬಂದ್ಬಿಡ್ತೀವಿ ಸರ್. ಶೂಟ್ ಮಾಡ್ಕೊಂಬಂದು ಮತ್ತೆ ನೆಕ್ಸ್ಟ್ ಒಂದು ವಾರ ಇರುತ್ತಲ್ಲ ಸರ್, ಅವಾಗ ನೈಟ್ ಬಂದು ಏಟ್ ಮಾಡೋದು ಸರ್. ಮತ್ತೆ ಮನೆಗೆ ಬಂದು ಕೆಲಸ ಮುಗಿಸ್ಕೊಂಬಂದು ನೈಟ್ ಬಂದು ಏಟ್ ಮಾಡೋದು ಸರ್. ಮಾಡಿ ನೆಕ್ಸ್ಟ್ ಸಂಡೆ ಅನ್ಕೊಂಡು ರೆಡಿ ಮಾಡಿ ಅಪ್ಲೋಡ್ ಮಾಡೋದು ಸರ್. ಅದನ್ನು ಹಂಗೆ ಮಾಡ್ಕೊತ ಬಂದೆ ಸರ್. ವಾರಕ್ಕೊಂದೇ ಸರ್. ಈಗ ತಿಂಗಳಿಗೆ 8 ಹಾಕೋ ಸರ್. ಈಗ ತಿಂಗಳಿಗೆ 8 ಅಂದ್ರೆ ವಾರಕ್ಕೆ 2 ಸೆಳಗಿದ ಅಷ್ಟು. ತಿಂಗಳಿಗೆ 4 ಅಂದ್ರೆ ಸಂಡೆಗೆ ಒಂದು ವಿಡಿಯೋ ಶೂಟ್ ಮಾಡ್ತೀವಿ, ಈ ಸಂಡೆ ಶೂಟ್ ಮಾಡಿದ್ರೆ ನೆಕ್ಸ್ಟ್ ಸಂಡೆ ರಿಲೀಸ್ ಮಾಡ್ತೀವಿ. ಆ ಥರ ಗ್ಯಾಪ್ ಇರುತ್ತೆ ಸರ್. ಅದು ಆ ಥರ ಪ್ಲಾನ್ ಮಾಡ್ಕೊಂಡು ಅಥವಾ ರಜೆ ವಿಜಾ ಬಂದ ಮತ್ತೊಂದು 2 ವಿಡಿಯೋ ಎಕ್ಸ್ಟ್ರಾ ಶೂಟ್ ಮಾಡ್ಕೊಂಡ್ಬಿಡ ಸರ್. ಕಂಪ್ನಿ ರಜೆ ಹಬ್ಬ ಏನ ಬಂದಾಗ ಸರ್. ಇಷ್ಟಾಗ ಚಂದ ಮಾಡಿ ಕಳ್ಸ ನೋಡ್ಕೊಳ್ಳಿ ಅಂತ. ಆದ್ರೂ ನಿಂತೆಲ್ಲ ಬುದ್ಧಿ ಇಟ್ಟೆ ಕಳ್ಸಿಲ್ಲ ನೀನ್ ಅಂತೂ ಮದುವೆ ಆಗ್ಲಿ ಅಂತ. ಅವಾಗ ಒಂದು ಸ್ಕಿಟ್ ಮಾಡ್ಬೇಕಾದ್ರೆ ನಮ್ಗೆ 2 ದಿನ ಟೈಮ್ ತೊಗೊತೀವಿ ಸರ್ ಒಂದ್ಸಲ ಶೂಟಿಂಗ್. ಹಾಂ, ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ಮುಗಿದಿಲ್ಲ ಸರ್ ಅದು. ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಶೂಟ್ ಮಾಡಿ ಮತ್ತೆ ಅಲ್ಲಿ ಆಫೀಸ್ನಾಗ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು 2 ತಾಸು ಲೇಟ್ ಆಗ್ಬಾರ್ದು ಅಂತೇಳಿ ಡ್ಯೂಟಿಗೆ ಹೋಗಿದ್ದೆ ಸರ್. ಅವಾಗ ಅದು ಹೆಂಗಾಗಿತ್ತು ಅಂದ್ರೆ ನಮ್ಗೆ ಲೊಕೇಶನ್ ಅಂತಂದ್ರೆ ಈ ಸೀನ್ 4-5 ಸೀನ್ ಬರ್ಕೊಂಡ್ಬಿಡು ಸರ್. ಒಂದೇ ಸ್ಟೋರಿಗೆ 4-5 ಸೀನ್ ಬರ್ಕೊಂಡ್ಬಿಡುದು. ಆ 4-5 ಸೀನ್ 1 ಕಿಲೋಮೀಟರ್ 4 ಕಿಲೋಮೀಟರ್ ದೂರ ಇರೋದು ಸರ್. ಅವು ಹಿಂಗಾಗಿ ಶೂಟಿಂಗ್ನ ಡಿಲೇ ಆಗ್ಬಿಡ್ತೀವಿ ಸರ್ ಅದು. ಈಗ ಅದು ಮಾಡ್ತಾ ಮಾಡ್ತಾ ಗೊತ್ತಾಗ್ಬಿಡ ಸರ್ ಏನು ಮಾಡಬೇಕು ಯೂಟ್ಯೂಬಿಗೆ ಅಂತೇಳಿ. ಎಷ್ಟು ಸೀನ್ ಬರೀಬೇಕು, ಅವು ಎಷ್ಟು ಸೀನ್ ಬರೆದ್ರೆ ಲೊಕೇಶನ್ ಎಷ್ಟು ಡಿಸ್ಟೆನ್ಸ್ ಇರ್ತಾವೆ, ಒಂದು ದಿವ್ಸನಾಗ ಎಷ್ಟು ವಿಡಿಯೋ ಮಾಡಬೇಕು ಅಂತದನ್ನೆಲ್ಲ ಪ್ಲಾನ್ ಹಾಕಿ ಮಾಡ್ತೇವೆ ಸರ್. ಹೇಳಿ, ನೀವು ಫಸ್ಟ್ ಸಕ್ಸಸ್ ಆಗಿದ್ದು ವಿಡಿಯೋ ಹೇಗೆ ಶುರು? ಲವ್ ಕಾಕ್ಟೇಲ್ ಅಂತೇಳಿ ಸರ್. ಲವ್ ಕಾಕ್ಟೇಲ್ ಅಂದ್ರೆ ಒಂದು ಸ್ವಲ್ಪ ಮೊದಲೇ ಬರೆದಿದ್ದೆ ಸರ್ ಸ್ಟೋರಿ. ಆಲ್ರೆಡಿ ಮೊದಲ ಬರೆದಿದ್ದು ಒಂದು 10 ಇದ್ದು ಸರ್ ನಾನು ಸ್ಟೋರಿ ಮೊದಲು ಬರೆದಿಟ್ಟಿದ್ದು. ಅವಾಗ ಸ್ಟೋರಿ ಬರ್ಕೊಂಡು ಜಮಖಂಡಾಗ ನಾನು ನಮ್ಮ ಚಂದು ಇನ್ನೊಬ್ರು ಇದ್ರು ಸರ್. ಎಲ್ಲರೂ ವೇಟ್ ಮಾಡಕತ್ತೇವೆ ಸರ್, ನಮಗೆ ಒಂದೇ ವಿಡಿಯೋ ಶೂಟ್ ಮಾಡಕ್ಕೆ ಯಾರು ಬರ್ತಾ ಇಲ್ಲ ಸರ್. ಹುಡುಗಿಯರು ಇಬ್ರು ಬೇಕಾಗಿತ್ತು ಸರ್, ಲೇಡಿ ಆರ್ಟಿಸ್ಟ್ ಒಂದೇ ಹುಡುಗಕ್ಕೆ ಇಬ್ರು ಬೇಕಾಗಿತ್ತು ಸರ್. ಒಂದ್ ದಿನ ಕುಂತೀವಿ ಸರ್, ಫೋನ್ ಮಾಡಿ ಸರ್, ಎಲ್ಲ ಹುಡುಗರಿಗೆ ಫೋನ್ ಮಾಡಿದ್ವಿ ಸರ್. ಹೆಂಗ್ ಫೋನ್ ಮಾಡ್ತೀರಿ? ಯಾರಿಗೆ ಫೋನ್ ಮಾಡ್ತೀರಿ? ಹೆಂಗ್ ಗೊತ್ತ ನಂಬರ್ ಹಂಗೆ ಟಿಕ್ಟಾಕ್ ಕರ್ಸಿದ್ರಲ್ಲ ಸರ್ ಎಲ್ಲರೂ, ಅವ್ರಿಗೆ ಫೋನ್ ಹತ್ತು ಸರ್. ನಾವು ಅಟ್ಲೀಸ್ಟ್ ಬರೀ ಒಂದು ಶೂಟ್ ಐತಿ ಬರೀ ಅಂದ್ರೆ ನಾವು ಪರಿಚಯ ಇಲ್ಲ ಸರ್. ಯೂಟ್ಯೂಬ್ನ ನಾವು ಪರಿಚಯ ಇಲ್ಲ, ಅವಾಗ ಪಾಪ್ಯುಲರ್ ಇಲ್ಲ, ಇನ್ನೂ ಗೊತ್ತೇ ಇಲ್ಲ ಸರ್. ನಾವು ಟಿಕ್ಟಾಕ್ನ ಇದ್ದೇವೆ ಕರೆ, ಬಟ್ ಅಷ್ಟೊಂದು ಮಾಡ್ತಾರೆ ಇವರು ಯೂಟ್ಯೂಬ್ ಅನ್ನೋದು ಹುಡುಗಿಯರಿಗೆ ಗೊತ್ತಿದ್ದಿಲ್ಲ ಸರ್. ಒಂದು ದಿನ ಹೋಯ್ತು ಸರ್, 2 ದಿನ ಹೋಯ್ತು ಸರ್, 3 ದಿನ ಹೋಯ್ತು ಸರ್. ನಾ ಸಂಡೇ ಅಷ್ಟೇ ಶೂಟ್ ಮಾಡ್ಬೇಕು ಹೋದವ, 2 ದಿನ ರಜೆ ಹಾಕಿ 3 ದಿನ ಕುಂತೀವಿ ಸರ್. ಬರೀ ಒಂದು ಇಬ್ರು ಹುಡುಗಿಯರ ಸಂಬಂಧ ಸರ್, ಒಬ್ರು ಬರಲಿಲ್ಲ ಸರ್. ಮತ್ತೆ ಇನ್ನೊಬ್ರದ ರೆಕಮೆಂಡೇಶನ್ ಅಥವಾ ಏನೋ ಆಗಿ ಇವ್ರು ಪ್ರಿಯಾ ಅವ್ರು ಬಂದ್ರೆ ಸರ್. ನಾ ರೈತನ ಮೊದಲ ಗೊತ್ತಿತ್ತಲ್ಲ, ರೈತನು ಗೊತ್ತಿತ್ತು ಇವತ್ತು ದರಕ್ಕೆ ನಾಳು ದರಕ್ಕೆ ಅಂತ ಕಾದೆ. ಅದಾದ್ಮೇಲೆ ಅರ್ಚನಾ ಅಂತ ಇನ್ನೊಬ್ರು ಅದಾರ ಸರ್, ಅವ್ರು ಬಂದ್ರು ಸರ್. ಅವ್ರು ಬಂದ್ರು ಅವಾಗ ಸ್ಟಾರ್ಟ್ ಆದ್ರು ಸರ್ ಲವ್ ಕಾಕ್ಟೇಲ್ ಅಂತೇಳಿ. ಇನ್ನೊಬ್ರು ನಮ್ಮ ರಂಗಭೂಮಿ ಕಲಾವಿದರು ಎಚ್ ಬಿ ಪರೇಡಿ ಸರ್ ಅಂತಾರೆ ಸರ್. ಅವರು ಫಸ್ಟ್ ವಿಡಿಯೋಕ್ಕೆ ತಂದಿ ಪಾತ್ರ, ನಾನು ತಂದಿ ಪಾತ್ರ ಮಾಡಿದ್ದು ಅವರೇ ಸರ್. ಅವ್ರನ್ನ ಹಾಕೊಂಡು ಒಂದು ಒಳ್ಳೆ ಕಾಮಿಡಿ ಸ್ಕಿಟ್ ಸರ್ ಅದು ಬಾರಿ. ಒಂದೇ ವಿಡಿಯೋನ ಹಿಟ್ ಕೊಟ್ಬಿಡ್ತು ಸರ್, 4 ಲಕ್ಷ ಹೋಗ್ಬಿಡ್ತು ಸರ್. ಅವಾಗ ಯಾವ ವರ್ಷ ಅದು? ಲವ್ ಕಾಕ್ಟೇಲ್ 2020 ಸರ್, ಲಾಕ್ಡೌನಲ್ಲಿ. ಹಾಂ ಸರ್, ಲಾಕ್ಡೌನ್ ಎಂಡ್ ಸರ್ ಪೂರ. ಅವಾಗ ನಮಗೊಂದು ನಂಬಿಕೆ ಬರ್ತು ಸರ್, ಇದು ಇಷ್ಟು ಕ್ವಾಲಿಟಿ ಕೊಟ್ಟರೆ ಕತೆ ಚೆನ್ನಾಗಿದ್ರೆ ಜನ ನೋಡ್ತಾರೆ ಅಂತೇಳಿ. ಆ 2020 ಎಷ್ಟು ಜನ ಇದೆ ಸಬ್ಸ್ಕ್ರೈಬರ್ಸ್? ಅವಾಗ 15,000 ಸರ್. 15,000? ಹಾಂ ಸರ್, 2011 ಚಾನಲ್ ಸರ್ ನಂದು, ಅಲ್ಲಿ ತನಕ 15,000 ಮಾತ್ರ ಇದ್ರೆ ಸರ್. ಸೊ ವಿಡಿಯೋ 4 ಲಕ್ಷ ಹೋಗಿತ್ತು. ಹಾಂ ಸರ್, ನೀವು ಎಷ್ಟು ಆಕ್ಟಿವ್ ಇರ್ತೀರಿ ಯೂಟ್ಯೂಬ್ನಾಗ, ಆಮೇಲೆ ಕಂಟೆಂಟನ್ನು
ಕಂಟೆಂಟನ್ನ ಕಂಟಿನ್ಯೂಸ್ ಆಗಿ ಇದೇ ಥರ ನೀವು ಕಂಟೆಂಟ್ ಕೊಡ್ತಂದ್ರೆ ಅದೇ ಥರ ನೋಡೋರು ಬಂದ್ಬಿಡ್ತಾರೆ ಸರ್. ಈಗ ಸುಮ್ಮನೆ ಬೇರೆ ಬೇರೆ ಏನೋ ಮಾಡಿಬಿಡ್ತೇವೆ ಸರ್, ಸಣ್ಣ ಡ್ರಾಪ್ ಮಾಡಿಬಿಡ್ತೀವಿ ಅಥವಾ ಏನೋ ಮಾಡಿಬಿಡ್ತೀವಿ, ಆ ಸಣ್ಣ ಹುಡುಗರು ಬಂದ್ಬಿಡ್ತಾರೆ ಸರ್ ಯೂಟ್ಯೂಬ್ನಾಗ. ಹೆಂಗಂದ್ರೆ ನೀ ನೆಕ್ಸ್ಟ್ ಕೊಡು ವಿಡಿಯೋಕ್ಕೆ ಅವ್ರು ಆಡಿಯನ್ಸ್ ಅಲ್ಲ, ಅವ್ರು ಏನು ಮಾಡ್ಬಿಡ್ತಾರೆ ಸರ್ ಆ ಥರ ಬಂದ್ರೆ ಅವ್ರು ನೋಡಂಗಿಲ್ಲ ಸರ್ ಅವರು. ಅಂದರೆ ನಿಮ್ಮದಕ್ಕಿರೋ ಸಬ್ಸ್ಕ್ರೈಬರ್ಸು ಆ ಜೋನರ್, ಈಗ ಡ್ರಾಮಾ ಅಂತ ಬರುತ್ತೆ ಸರ್, ಕಾಮಿಡಿ ಅಂತ ಬರುತ್ತೆ, ಟ್ರಾಜಡಿ, ಇವೆಲ್ಲ ಜೋನರ್ ಹೋದವಲ್ಲ ಸರ್, ಅಂಥದಕ್ಕೆ ಬಂದು ಆಡಿಯನ್ಸ್ ಸರ್ ಅವರು. ನಮ್ಮ ಆಡಿಯನ್ಸ್ ಏನದಾರ ಅವ್ರು ನಾವು ಏನು ಬೇಕಾದ್ರೂ ಕೊಟ್ಟೆವು ಅಂದರೆ ಕಂಪಲ್ಸರಿ 400,000 ಇದ್ರೆ ಕಂಪಲ್ಸರಿ 400,000 ನೋಡತ್ತಾರೆ ಸರ್. ಅದರ ಸ್ವಲ್ಪ ಚೇಂಜಸ್ ಇರಲಿ ಸರ್, ಅತಿ ಅಲ್ಲ. ನೀವು ಕಾಮಿಡಿ ಕೊಟ್ಟರು, ಕಾಮಿಡಿ ಅಂತ ನಿಮ್ಮ ಚಾನಲ್ ಓಪನ್ ಆಗಿದೆ ಅಂದರೆ ಕಾಮಿಡಿ ಇರಬೇಕು. ನೆಕ್ಸ್ಟ್ ಈಗ ಫ್ಯಾಮಿಲಿ ಅಂತ ಬಂದಾಗ ನಾನು ದಾಬ್ಕೊಂಡು ಕಬ್ಬಿಸ್ಕೊರಿ, ಫ್ಯಾಮಿಲಿ ಅಡೆನ್ಸಿಗೆ ಕನೆಕ್ಟ್ ಆಗ್ತಾರೆ ಅದು. ನಾ ಡ್ರೈವರ್ ಅಂತ ಮಾಡಿದಾಗ ಅದು ಲವರ್ಸ್ಗಳು ಕನೆಕ್ಟ್ ಆಗ್ತದೆ ಸರ್. ನಾ ಡ್ರೈವರ್ ಅದೇ ಮಾಡುವವರ ಸಾಂಗು, ಅದು ಸಾಂಗ್ ಇತ್ತು ಸರ್. ನಾ ಡ್ರೈವರ್ ಅಂತ ನಾನು ವೆಬ್ ಸೀರೀಸ್ ಮಾಡಿದೆ ಸರ್, ಅದು ಅದು ಇಟ್ಟಾಯ್ತು ಸರ್. ಒಂದೇ ವಿಡಿಯೋನ 700,000 ಆಗೋಯ್ತು ಸರ್ ಅದು. ಅವಾಗ ನಾ ಡ್ರೈವರ್ ವೆಬ್ ಸೀರೀಸ್ ಮಾಡಿದೆ ಸರ್ ಅದನ್ನ, ಅಂದ್ರೆ ಲವ್ ಬರ್ಡ್ಸ್ಗೆ ಅಂದ್ರೆ ಹುಡುಗ ಹುಡುಗಿದ್ದು ಅದು ಡ್ರೈವರ್ಗಳ್ದು ಅಂತೇಳಿ ಸರ್. ನೆಕ್ಸ್ಟ್ ಮಾಡಿದ್ದ ಅಗ್ರಿಕಲ್ಚರ್ ಆಫೀಸರ್ ಅಂತೇಳಿ ಸರ್, ಅದು ಹಳ್ಳಿ ಒಳಗೆ ನಡೆಯುವಂತ ಒಂದು ಲವ್ ಸ್ಟೋರಿ ಸರ್ ಅದು. ಅಂಗನವಾಡಿ ಟೀಚರ್, ಇವ್ ಅಗ್ರಿಕಲ್ಚರ್ ಆಫೀಸರ್, ಅದ್ರಾಗ ಒಬ್ಬ ವಿಲನ್, ಇಂಥವೆಲ್ಲ ಸ್ವಲ್ಪ ಸೇರಿಸಿ ಮಾಡಿದ್ದು ಚೆನ್ನಾಗಿ ಓಡೋದು ಸರ್ ಅದು. ಈ ಥರ ಅಂದ್ರೆ ನಮ್ಮ ಆಡಿಯನ್ಸ್ ಏನು ಬೇಕು, ಹಳ್ಳಿ ವಾತಾವರಣ ಬೇಕು, ಪ್ಲಸ್ ಅಲ್ಲಿ ನಡೆಯುವಂಥ ಕಥೆಗಳು ಬೇಕು ಸರ್. ಸಣ್ಣ ತಮಾಷೆ, ಲವ್, ಎಸ್ ಎಸ್ ಎಲ್ಲ ಇರ್ಬೇಕು ಸರ್. ಎಮೋಷನ್ ಇರಬೇಕು, ತಮಾಷೆ ಇರಬೇಕು, ಪ್ಲಸ್ ಲವ್ ಇರಬೇಕು. ಹಾಂ ಸರ್, ಒಂದು ಪಕ್ಕ ಮಸಾಲೆ ಇರಬೇಕು. ಹಾಂ ಹಾಂ ಸರ್, ಫುಲ್ಲಿ ಪ್ಯಾಕೇಜ್. ಅತೀ ನಗಸಂಗಿಲ್ಲ ಸರ್, ಅತೀ ಹೊಸಂಗಿಲ್ಲ. ಒನ್ ಟೈಮ್ ವಾಚಬಲ್ ಅಂತಾರಲ್ಲ ಸರ್ ಸಿನಿಮಾಕ್ಕೆ, ಒನ್ ಟೈಮ್ ವಾಚಬಲ್ ವಿಡಿಯೋ ಸರ್ ನಾನು. ನೀವು ಹೇಳ್ಕೊತಾ ಇದ್ದೀನಿ ನಿಮ್ಮ ಬಗ್ಗೆ. ಹೌದು ಸರ್, ತುಂಬ ಹೇಳ್ತಾರೆ ನಮ್ದು ಬೊಂಬಾಟ್ ವಿಡಿಯೋ ಅಂತ. ಏನಿಲ್ಲ ಸರ್, ಆರಾಮ ಪೀಸ್ಫುಲ್ ಆಗಿ ಕುಂತು ನೋಡ್ಬೋದು ಸರ್ ವಿಡಿಯೋಗಳನ್ನು. ಒಂದು ಫ್ಯಾಮಿಲಿ ಜೊತೆ ನೋಡ್ಬೋದು ಸರ್, ಬೈದ್ರೆ ಬೈಗಳ ಡೈರೆಕ್ಟಾಗಿ ಬೈದ್ಬಿಡ್ತೇವೆ ಸರ್. ಅಲ್ಲ ಡಬಲ್ ಮೀನಿಂಗ್ ಹಾಕೋದೇನಿಲ್ಲ, ಕಬ್ಬಿನಿಗೆ ಹಂಗೆ ನೋಡ್ಬೇಕಾದ್ರೆ ಸ್ವಲ್ಪ ಫ್ಯಾಮಿಲಿ ಬಿಟ್ಟು ನೋಡ್ಬೇಕಷ್ಟೇ ಸರ್. ಅಂದರೆ ಹೆವಿ ಬ್ಯಾಡ್ ವರ್ಡ್ಸ್ ಅದಾವೆ ಸರ್ ಅದ್ರಾಗ, ಗೌಡನ ಗತ್ತು ವರ್ಸ್ಬೇಕಂದ್ರೆ ಅದು ಬೇಕಾದ ಸರ್. ಅದು ಒಂಥರ ದೃಶ್ಯಂ ಸಿನಿಮಾ ನೋಡ್ದಂಗೆ ಸರ್, ಸಸ್ಪೆನ್ಸ್ ಫಸ್ಟ್ ಟೈಮ್ ಸಸ್ಪೆನ್ಸ್ ಮಾಡಿದೆ ಸರ್ ಅದನ್ನು. ವರ್ಕ್ ಆಯ್ತಾ ಅದು? ಹೆವಿ ವರ್ಕ್ ಆಗುತ್ತೆ ಸರ್ ಅದು. ಸೊ ಯೂಟ್ಯೂಬಲ್ಲಿ ಸಸ್ಪೆನ್ಸ್ ವರ್ಕ್ ಆಗುತ್ತೆ? ವರ್ಕ್ ಆಗುತ್ತೆ ಸರ್. ಅಲ್ಲಿ ನೀವು ಜನ ಎಂಟು ಜನ ಹೋಗ್ಬೇಕಾ, ನೀವು ಏನೋ ಸಸ್ಪೆನ್ಸ್ ತೋರಿಸ್ಬೇಕಂದ್ರೆ ಇಲ್ಲಿ ನೀವು ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಸರ್ ಅವರಿಗೆ. ಇಲ್ಲಿ ಪೂರ ಎಂಟರ್ಟೈನ್ಮೆಂಟ್ ಕೊಟ್ಟು ಲಾಸ್ಟ್ ಒಂದು ಎರಡು ನಿಮಿಷ ಅಥವಾ ಒಂದು ನಿಮಿಷನಾಗ ನೀವೇನು ಹೇಳ್ಕೊಂಡ್ರೆ ಕತೆ ಹೇಳ್ಬೇಕು ಸರ್. ರಮೇಶ್ ಭಟ್ ಸರ್ ಬಂದು ನೋಡಿದ್ರೆ ಸರ್, ಹೋಗಿದ್ರು ಸರ್. ಸತ್ಯ ಹೆಗಡೆ ಸರ್ ನೋಡಿದ್ರು ಸರ್, ಅವರು ಫೋನ್ ಹಚ್ಚಿ ಹೋಗಿದ್ರು ಸರ್. ಸತ್ಪ್ರಕಾಶ್ ಸರ್ ನೋಡಿದ್ರು ಸರ್, ರಾಮಾರಾಮಯ್ಯ ಸರ್, ಅವರು ಅಪ್ರಿಸಿಯೇಷನ್ ಮಾಡಿದ್ರು ಸರ್. ರುಕ್ಕವ್ರ, ನಿಮ್ಮನ್ನು ಭಾಳ ಮಿಸ್ ಮಾಡ್ಕೊಳತ್ತೀನಿ. ಮಿಸ್ ಯಾಕೆ ಮಾಡ್ಕೋತೀರಿ, ಮಿಸ್ಸಸ್ ಆಗಕ್ಕನ. ಅಂದ್ರೆ ಯೂಟ್ಯೂಬಲ್ಲಿ ಬರೀ ಶಾರ್ಟ್ ಫಿಲ್ಮ್ಸ್ ಮಾತ್ರ ಮಾಡ್ತಲ್ಲ, ಸೀರೀಸ್ ಥರ ಮಾಡ್ತಿದ್ದೀರಿ? ಸೀರೀಸ್ ಸರ್, ವೆಬ್ ಸೀರೀಸ್ ಸರ್. ಹ್ಞೂ, ನನಗೆ ಆ್ಯಕ್ಚುಲಿ ಗ್ರಿಪ್ ಇರೋದ ಸೀರೀಸ್ನಾಗ ಸರ್, ವೆಬ್ ಸೀರೀಸ್ನಾಗ. ಒಂದೊಂದು ಕತೆನೂ ಕೊಡ್ತೀನಿ ರೀ, ರೇರ್ ಸರ್. ಒಂದು ಚಂದನ ಕತೆ ಹೇಳ್ಬೇಕಂದ್ರೆ ಆಡಿಯನ್ಸ್ನ ಸ್ವಲ್ಪ ಫುಲ್ ಎಂಗೇಜ್ ಆಗಿಬಿಡೋಣ ಅಂತೇಳಿ ಸರ್. ಎಷ್ಟು ವಿಡಿಯೋ? 150 ವಿಡಿಯೋ ಆಗ್ಯಾವ ಸರ್. 150? ಹಾಂ ಸರ್. 150 ಎಪಿಸೋಡ್ಸ್ ಅಂದರೆ ಅದ್ರಾಗ ಸಿಂಗಲ್ ಸಿಂಗಲ್ ಶಾರ್ಟ್ ಫಿಲ್ಮ್ ಅದಾವೆ ಸರ್. ಒಂದು ಸೀರೀಸ್ ಅಂದ್ರೆ ಎಷ್ಟು ಎಪಿಸೋಡ್ ಇರುತ್ತೆ? ಕತೆ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಒಂದು 4 ಎಪಿಸೋಡ್ನಾಗ ಮುಗಿಸ್ತೀನಿ ಸರ್, ಒಂದು 6 ಎಪಿಸೋಡ್ನಾಗ ಮುಗಿಸ್ತೀನಿ ರೀ, ಒಂದು 16 ಎಪಿಸೋಡ್ನಾಗ ಮುಗಿಸ್ತೀನಿ ಸರ್. ಈ ಥರ ಸರ್ ಕತೆ ಹೇಳ್ಕೊಂಡು ಹೋಗು ಸರ್. ತಾನು ಅದ ಮೊದಲ ಪ್ಲಾನ್ ಮಾಡಿರಂಗಿಲ್ಲ ಸರ್. ವೆಬ್ ಸೀರೀಸ್ ನಾವು ಹೋದಂಗೆ ಬಿಡ್ತಾ ಇರ್ತೀರಿ? ಹೌದು ಸರ್. ಈಗ ನಾನು ವೆಬ್ ಸೀರೀಸ್ ಶೂಟ್ ಹೆಂಗೆ ಮಾಡ್ತಂದ್ರೆ ಸರ್, ಒಂದು ಮೊದಲು ಕತೆ ಬರೀತೀನಿ ಸರ್, ಒಂದು ಕತೆ ಬರುತ್ತೆ, ಶೂಟ್ ಮಾಡಿ ಹಾಕ್ತೀನಿ ಸರ್. ಒಂದು ಎಪಿಸೋಡ್ ಅದು ಓಡಿದ್ರೆ ವೆಬ್ ಸೀರೀಸ್ ಮಾಡ್ತೀನಿ ಸರ್ ಅದನ್ನ. ಅದು ಓಡ್ಲಿಕ್ಕೆ ಅಲ್ಲಿ ಡ್ರಾಪ್ ಮಾಡ್ಬಿಡ್ತೀನಿ ಸರ್. ಅದು ಸೀರೀಸ್ ಥರ ಆಗಬೇಕು ಅಂದ್ರೆ ಕತೆ ನೆಕ್ಸ್ಟ್ ಕಂಟಿನ್ಯೂ ಥರ ಏನಾರು ಇರ್ಬೇಕು ತಾನೆ? ಅದನ್ನ ಅದನ್ನ ಇಟ್ಟಿರ್ತೀನಿ, ಟು ಬಿ ಕಂಟಿನ್ಯೂ ಇಟ್ಟಿರ್ತೀನಿ ಸರ್ ಅಲ್ಲಿ. ಓಕೆ, ಮಾಡ್ಲಿಕ್ಕೆ ಅಂದ್ರೆ ಜನ ಅಂತಾರೆ ನೆಕ್ಸ್ಟ್ ಯಾಕೆ ಮಾಡಿಲ್ಲ ಅಂತೇಳಿ, ನೆಕ್ಸ್ಟ್ ಇನ್ನೊಂದು ವಿಡಿಯೋ ಬಿಟ್ಟಾಗ ಮರ್ತು ಬಿಡ್ತಾರೆ ಸರ್. ಇಲ್ಲಾಂದ್ರೆ ಮತ್ತೆ ವ್ಯೂಸ್ ಬರ್ಲಿಕ್ಕೆ ಅಂದ್ರೆ ಜನರಿಗೆ ಇಷ್ಟ ಆಗ್ಲಿಕ್ಕೆ ನಾವು ವೆಬ್ ಸೀರೀಸ್ 10 ಮಾಡಿದ್ರು ವೇಸ್ಟ್ ಸರ್ ಅದು. ಹಾಂ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಸರ್. ಏನು ಕಾಸ್ಟ್ ಆಫ್ ಪ್ರೊಡಕ್ಷನ್ ನಿಮ್ದು? ಆರ್ಟಿಸ್ಟ್ ಬಂದಿರುತ್ತೆ ಸರ್, ಲೇಡಿ ಆರ್ಟಿಸ್ಟ್ ಅವ್ರಿಗೆ ಸರ್. ಅವ್ರಿಗೆ ಇರ್ಕೊಳಕ್ಕೆ ಒಂದು ಡೇ ಹಾಲ್ಟ್ ಮಾಡಿದ್ರೆ ಅವ್ರಿಗೆ ರೂಮ್ ಬಾಡಿಗೆ ಕೊಡ್ಬೇಕು ಸರ್. ಆಮೇಲೆ ಎಲ್ಲರದ್ದು ಊಟದ ಕರ್ ಸರ್. ಪ್ಲಸ್ ಯಾವುದೊಂದು ಕಾಸ್ಟ್ಯೂಮ್ ಬೇಕಂದ್ರೆ ಅದು ಕಾಸ್ಟ್ಯೂಮ್ ತರ್ತೀವಿ. ಆಮೇಲೆ ಎಕ್ವಿಪ್ಮೆಂಟ್ ಕೆಲವೊಂದಿಷ್ಟು ಇದು ಬೇಕಾಗುತ್ತೆ ಸರ್. ಬ್ಲಡ್ ಶೇಡ್ ಬೇಕಾಗ್ತಂದ್ರೆ ಪ್ರತಿಯೊಂದು ಇರ್ತಾವೆ ಸರ್. ರಕ್ತ? ಹಾಂ ಸರ್. ನೈಟ್ ಶೂಟ್ ಅಂದ್ರೆ ಮತ್ತೊಂದು ಡೇ ಎಕ್ಸ್ಟ್ರಾ ಹೋಗ್ಬಿಡ್ತಾರೆ ಅಲ್ಲಿ. ಅದನ್ನೆಲ್ಲ ಯೋಚನೆ ಮಾಡ್ಬೇಕಾದ್ರೆ ಖರ್ಚಿದೆ ಖರ್ಚಾಯ್ತು ಸರ್. ಮಾಡಕ್ಕ